ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುರು ದೇಶಪಾಂಡೆ. ತುಂಬ ಚೆನ್ನಾಗಿದೆ ಸಿನಿಮಾ. ನನಗೇನು ಅಂದ್ಕೊಂಡು ಬಂದಿದ್ದೆ ಅಂದರೆ, ಒಂದು ಬ್ರ್ಯಾಂಡ್ ಇದೆ ಅವರಿಗೆ, ಫಸ್ಟ್ ರ್ಯಾಂಕ್ ರಾಜು ಮಾಡಿರುವಂಥ ಒಂದು ಬ್ರ್ಯಾಂಡ್ ಇದೆ ಅವರಿಗೆ. ಆ ಸಿನಿಮಾನ ನಾವೆಲ್ಲರೂ ತುಂಬ ಇಷ್ಟಪಟ್ಟು ಆ ಸಿನಿಮಾನ ನಾವು ನೋಡಿದ್ದೀವಿ, ನರೇಶ್ ಅವ್ರದ್ದು. ಅದಾದಮೇಲೆ ಮತ್ತೆ ತಿರ್ಗಾ ಒಬ್ಬ ಹೊಸಬನ್ನ ಇಟ್ಕೊಂಡು ಬೇರೆ ಥರದ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದಾಗ ಮತ್ತು ಅದು ಟ್ರೇಲರ್ ನೋಡಿದಾಗ, ಫಸ್ಟ್ ರ್ಯಾಂಕ್ ರಾಜು ಒಂದು ಬ್ರ್ಯಾಂಡ್ ಇತ್ತು ಅವರಿಗೆ, ಅದರಲ್ಲೇ ಹೋಗ್ಬೋದಾಗಿತ್ತಲ್ವ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಆ ಬ್ರ್ಯಾಂಡ್ನ ಬಿಟ್ಬಿಟ್ಟು ಹೊರಗಡೆ ಬಂದು ಒಂದು ಸಿನಿಮಾ ಕಥೆನ ತಗೊಂಡು ಸಿನಿಮಾ ಒಳಗಡೆ ಇರುವಂಥ ತುಂಬ ಸೂಕ್ಷ್ಮ ವಿಷಯಗಳನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತುಂಬ ಒಳ್ಳೆ ಒಳ್ಳೆ ಪಾತ್ರಗಳು ಚೆನ್ನಾಗಿ ಕ್ರಿಯೇಟ್ ಆಗಿದ್ದಾರೆ, ಮತ್ತು ಎಲ್ಲ ಹೊಸಬರು ಸಾರ್ಥಕ್ ಹೀರೋ ಆಗಿ ಮಾಡಿದ್ದಾರೆ, ಕಾಶ್ಯಮ ಹೀರೋಯಿನ್ ಆಗಿ ಮಾಡಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಾವು ಯಾವಾಗ ರಾಜು ಕನ್ನಡ ಮೀಡಿಯಮು ಮತ್ತು ನೋಡಿದ್ವಿ, ಆ ಬ್ರ್ಯಾಂಡ್ನ ಅವರು ಕಂಟಿನ್ಯೂ ಮಾಡಿಕೊಂಡು ಒಂದು ಹೊಸ ಥರದ ಒಂದು ಸಿನಿಮಾ ಅಂತರೂ ಮಾಡಿದ್ದಾರೆ. ಅವರು ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ಮತ್ತು ಕನ್ನಡ ಇಂಡಸ್ಟ್ರಿಯಲ್ಲಿರುವಂಥ ಅಷ್ಟು ಹೀರೋಗಳ ಫ್ಯಾನ್ಸು ಈ ಸಿನಿಮಾನ ಒಂದು ಸತಿ ನೋಡಿದ್ರೆ ಕೆಲವು ಸೂಕ್ಷ್ಮಗಳು ಅವ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು, ನಮಸ್ಕಾರ.